ನಿನ್ನೆ ಹೇಳಿದೆ ಅವರ ಕಾಲದಲ್ಲಿ ಯಾವ ನೌಕರಿ ಸ್ಕ್ಯಾಂಡಲ್ ಆಗಿದೆ ಅವೆಲ್ಲ ದಾಖಲೆಗಳನ್ನು ಕಳಿಸಿ ಕೊಡ್ತೀನಿ ಅಂತ ಹೇಳಿದೆ ಇವತ್ತು ಸಿದ್ದರಾಮಯ್ಯ ಅವರು ಟ್ವೀಟ್ ಮಾಡಿದ್ದಾರೆ ಈಗ ಏನು ಮಾಡಿದ್ದಾರೆ ಮುಖ್ಯಮಂತ್ರಿಗಳು ತಿಳ್ಕೋಬೇಕು ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಇಲ್ಲ ದೇಶದ್ರೋಹ ಸಿದ್ದರಾಮಯ್ಯ ನಮ್ಮ ಗೊತ್ತಾಗಿ ಬಹಳ ದಿವಸ ಆಗಿತ್ತು ನಮಗೆ 15 ವರ್ಷದಿಂದ ಗೊತ್ತಿತ್ತು ಈ ಹುಡುಗ ಪ್ರಧಾನಮಂತ್ರಿ ಆಗಲ್ಲ ಏನು ಆಗಲ್ಲ ಅಂತ ನಮ್ಗೆ ಗೊತ್ತಿದೆ ನೀವು ಬೆಲೆ ಕೊಟ್ಟಿರಿ ನಮ್ಗೆ ಗೊತ್ತು ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಅಲ್ಲ ಇವತ್ತು ಅಲ್ಲ ನಾಳೆನೂ ಆಗಲ್ಲ ಅಂತ ಗೊತ್ತಿದೆ ನಾನು ಯಾಕೆ ರಾಹುಲ್ ಗಾಂಧಿ ಕಳಿಸ್ಕೊಡ್ತಾ ಇದ್ದೇನೆ ಅಂದ್ರೆ ಅವರು ಮಾತಾಡಿದ್ರೆ ನಾನೇನು ಕಳಿಸ್ಕೊಡ್ತಿದ್ದಿಲ್ಲ ಇವೆಲ್ಲ ತನಿಖೆ ಆಗಿವೆ ತನಿಖೆ ನಡೀತಾ ಇದ್ದಾವೆ ಮುಖ್ಯಮಂತ್ರಿಗಳು ತನಿಖೆ ಮಾಡಿಸಿ ಅಂತ ಹೇಳಿದರೆ ನಾನು ತನಿಖೆ ಪ್ರಾರಂಭ ಮಾಡಿಬಿಟ್ಟಿದ್ದೇನೆ 20 ಜನನ ಅರೆಸ್ಟ್ ಮಾಡಿದೀವಿ ಟೀಚರ್ಸ್ ರಿಕ್ರೂಟ್ಮೆಂಟ್ ಅಲ್ಲಿ ಅರ್ಜಿ ಕೊಡದೇನೆ ನೌಕರಿ ಕೊಟ್ಟಾರಿ ಅರ್ಜಿನೇ ಇಲ್ಲ ಹೋಗೋಚ್ಚು ಅರ್ಜಿ ಇಲ್ಲ ನೌಕರಿ ಯಾವ ರಾಜ್ಯದಲ್ಲಿ ಇದೆ ಕಾಂಗ್ರೆಸ್ ಆಡಳಿತದಲ್ಲಿ ನಡೆದಿದೆ ಅದರ ಜೊತೆಗೆ ಪ್ರಾಸಿಕ್ಯೂಟರ್ ನಮ್ಮನ್ನ ರಕ್ಷಣೆ ಮಾಡುವಂತ ಕೋರ್ಟ್ ನಲ್ಲಿರುವಂತ ಪ್ರಾಸಿಕ್ಯೂಟರ್ ನೌಕರಿಗೆ ದೂರು ತಿಂದಿದ್ದಾರೆ ಇನ್ಮೇಲೆ ನ್ಯಾಯ ಎಲ್ಲಿ ಉಳಿತದೆ ಧರ್ಮ ಎಲ್ಲಿ ಉಳಿತದೆ ಇವ್ರ ಕೈಯಲ್ಲಿ ಇದನ್ನ ಅವ್ರಿಗೆ ಅವ್ರು ಕೊಡ್ತಾ ಇದ್ದೀನಿ ಅಂತಂದ್ರೆ ಇವ್ರಿಗೆ ಭಯ ಶುರುವಾಗಿದೆ ರಾಹುಲ್ ಗಾಂಧಿಗೆ ಯಾಕೆ ಕೊಡ್ತಾ ಇದ್ದೀನಿ ಅಂದ್ರೆ ಇಂಥವ್ರು ಕಟ್ಕೊಂಡು ನೀನ್ ನಡೀತಾ ಇದೀಯಾ ಇವ್ರ ಮೇಲೆ ನಿಮ್ಮ ಪಕ್ಷದಲ್ಲಿ ಏನಾದ್ರೂ ಕ್ರಮಗಳನ್ನ ತೆಗೆದುಕೊಳ್ತೀಯಾ ಅಂತ ಪ್ರಶ್ನೆಯನ್ನು ನಾನು ಕೇಳಿದ್ದೇನೆ ಕಾನೂನಾತ್ಮಕವಾಗಿ